ಕಳೆದ 2 ವರ್ಷಗಳಲ್ಲಿ ಮೊಬೈಲ್ ಕಳೆದುಕೊಂಡು ಪೊಲೀಸ್ ದೂರು ನೀಡಿದಂತ ಸಂತ್ರಸ್ತ ದೂರದಾರರ ಪೈಕಿ ಒಟ್ಟು 20 ಮೊಬೈಲ್ ಗಳನ್ನ ಕುಂದಾಪುರ ಪೊಲೀಸ್ ತಂಡ ಪತ್ತೆ ಹಚ್ಚಿದ್ದು ಪತ್ತೆ ಹಚ್ಚಲಾದಂತ ಮೊಬೈಲ್ ಗಳನ್ನ ಗುರುವಾರ ಪೊಲೀಸರು ವಾರಸುದಾರರಿಗೆ ಹಿಂತಿರುಗಿಸಿದ್ದಾರೆ ಪತ್ತೆ ಹಚ್ಚಲಾಗಿದ್ದ 20 ಮೊಬೈಲ್ ಗಳ ಪೈಕಿ ಒಂದು ಮೊಬೈಲ್ ಅನ್ನು ಜಾರ್ಖಂಡ್ನ ಹರಿಜಾಬಾಗ್ ಎಂಬಲ್ಲಿ ಮತ್ತು ಇನ್ನೊಂದು ಮೊಬೈಲ್ ಅನ್ನು ಆಂಧ್ರಪ್ರದೇಶದ ಗೊಂಡಾಲ ಎಂಬಲ್ಲಿ ವಶಕ್ಕೆ ಪಡೆಯಲಾಗಿದೆ ಉಳಿದ 18 ಮೊಬೈಲ್ ಗಳನ್ನು ಕರ್ನಾಟಕದ ವಿವಿಧ ಕಡೆಗಳಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಗುರುವಾರ ಬೆಳಗ್ಗೆ ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ಸಿಐಇಆರ್ ಮೂಲಕ ಬ್ಲಾಕ್ ಮಾಡಲಾಗಿದ್ದ ಮೊಬೈಲ್ ಗಳನ್ನು ಅನ್ಲಾಕ್ ಮಾಡುವುದು ಹೇಗೆ ಮತ್ತು ಬಳಸುವುದು ಹೇಗೆ ಎಂಬ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ಕಾರ್ಯಾಗಾರ ನಡೆಯಿತು ಮೊಬೈಲ್ ಕಳೆದು ಹೋದಾಗ ತೆಗೆದುಕೊಳ್ಳಬೇಕಾದಂತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಹ ಇದೇ ಸಂದರ್ಭದಲ್ಲಿ ವಿವರಿಸಲಾಯಿತು ಈ ಸಂದರ್ಭ ಸಿಐಇಆರ್ ಮೂಲಕ ಪತ್ತೆ ತಂಡಕ್ಕೆ ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಮಾರ್ಗದರ್ಶನ ನೀಡಿದ್ದಾರೆ ಎಎಸ್ಪಿ ಗಳಾದ ಪರಮೇಶ್ವರ್ ಹೆಗಡೆ ಹಾಗೂ ಸಿದ್ದಲಿಂಗಯ್ಯ ನಿರ್ದೇಶನ ನೀಡಿದ್ದಾರೆ ಟಿವೈಎಸ್ಪಿ ಬೆಳ್ಳಿಯಪ್ಪ ನೇತೃತ್ವ ವಹಿಸಿ ವೃತ್ತ ನಿರೀಕ್ಷಕ ಗೋಪಿಕೃಷ್ಣ ಹಾಗೂ ಉಪ ನಿರೀಕ್ಷಕರಾದ ವಿನಯ್ ಕೊರ್ಲಹಳ್ಳಿ ಹಾಗೂ ಪ್ರಸಾದ್ ಕಾರ್ಯಾಚರಣೆ ನಡೆಸಿದ್ದಾರೆ ವಿನಯ್ ಕುಮಾರ್ ಮತ್ತು ಪ್ರಸಾದ್ ಅದೇ ರೀತಿ ಕ್ರೈಮ್ ಸ್ಟಾಫ್ ಗಳಾದ ಮಧುಸೂದನ ಸಂತೋಷ ಮತ್ತೆ ಸಿದ್ದಪ್ಪ ಇವರೆಲ್ಲ ಭಾಗವಹಿಸಿದ್ದಾರೆ ಮತ್ತೆ ಬೇರೆ ಸಿಬ್ಬಂದಿಗಳು ಕೂಡ ಭಾಗವಹಿಸಿದ್ದಾರೆ ಅವರೆಲ್ಲ ಒಟ್ಟು ಪ್ರಯತ್ನದಿಂದಾಗಿ ಈ ಒಂದು ಸಣ್ಣ ಅವಧಿಯಲ್ಲಿ 20 ಮೊಬೈಲ್ ಅನ್ನು ಪತ್ತೆ ಮಾಡಲಿಕ್ಕೆ ಆಗಿದೆ ಈ ಒಂದು ಹೊಸ ಪೋರ್ಟಲ್ ನಿಂದಾಗಿ ಈಗ ಲಾಗಿನ್ ಆಗಿ ಗೂಗಲ್ ಓಪನ್ ಮಾಡಿ ಸಿಐಆರ್ ಅಂತ ಟೈಪ್ ಮಾಡಿ ಗೂಗಲ್ ಅಲ್ಲಿ ಮಾಡಿದಾಗ ಸಿಆರ್ ಪೋರ್ಟಲ್ ಓಪನ್ ಆಗುತ್ತೆ ಪೋರ್ಟಲ್ ಓಪನ್ ಆದಾಗ ಅಲ್ಲಿ ಎರಡು ಆಪ್ಷನ್ ಬರುತ್ತೆ ಫಸ್ಟ್ ಬ್ಲಾಕ್ ಮೊಬೈಲ್ ಸೆಕೆಂಡ್ ಆಪ್ಷನ್ ಅನ್ಬ್ಲಾಕ್ ಮೊಬೈಲ್ ಅಂತ ಬರುತ್ತೆ ಅನ್ಬ್ಲಾಕ್ ಮೊಬೈಲ್ ಅಲ್ಲಿ ಆಪ್ಷನ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ನಿಮ್ಗೆ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ದು ಕಂಪ್ಲೇಂಟ್ ಕೊಟ್ಟುವಾಗ ಏನ್ ಇದೆ ನಂಬರ್ ಇದೆಯಲ್ಲ ಆ ನಂಬರ್ ರಿಜಿಸ್ಟರ್ ನಂಬರ್ ಮತ್ತೆ ನಿಮ್ದು ಮೊಬೈಲ್ ಕಳೆದುವಾಗ ಯಾವ ಮೊಬೈಲ್ ನಂಬರ್ ಇತ್ತು ಆ ನಂಬರ್ ಹಾಕಿ ಓಟಿಪಿ ಬರುತ್ತೆ ಆ ಓಟಿಪಿ ಹಾಕಿ ಸಬ್ಮಿಟ್ ಕೊಟ್ರಿ ಅಂತಂದ್ರೆ ನಿಮ್ಗೆ ಒಂದ್ ದಿನ ಆದ್ಮೇಲೆ ಅನ್ಬ್ಲಾಕ್ ಆಗುತ್ತೆ ಕಳೆದ 2 ವರ್ಷದ ಹಿಂದೆ ನಾನು ಹೊನ್ನವರದಲ್ಲಿ ಹೋಗಿದ್ದೇನೆ ಹೊನ್ನವರದಲ್ಲಿ ಹೋಗುವಾಗ ನನ್ನ ಫೋನ್ ನನ್ನ ಕಾರಿನ ಟಾಪ್ ಮೇಲೆ ಇಟ್ಟೆ ಮತ್ತು ನೆನಪಿಲ್ಲದೆ ನಾನು ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಬಂದೆ ಹತ್ರ ಹತ್ರ ಭಟ್ಕಳ ಹತ್ರ ಬರುವಾಗ ನನಗೆ ನನ್ನ ಫೋನ್ ನೆನಪಾಯ್ತು ಕಾರ್ ಸ್ಟಾರ್ಟಿಂಗ್ ಕಾರ್ ಟಾಪ್ ಮೇಲೆ ನೋಡುವಾಗ ಫೋನ್ ಇಲ್ಲ ಆಯಿತು ಬಟ್ ಕಾರ್ ನಿಲ್ಲಿಸಿ ಇಮಿಡಿಯೇಟ್ ನಾನು ತುಂಬ ಕಾಲ್ ಮಾಡಿದೆ ನನ್ನ ಫೋನಿಗೆ ತುಂಬ ಅಂದರೆ ತುಂಬ ಕಾಲ್ ಮಾಡಿದೆ ಯಾರೂ ಎತ್ತಿಲ್ಲ ಬಟ್ ಒಂದು 2 ಸಲ ಫೋನ್ ಎತ್ತಿದ್ರು ಬಟ್ ಅವರು ರಿಂಗ್ ಕಟ್ ಮಾಡಿದರು ಮತ್ತೇನು ಮಾಡೋದಂತ ಟೆನ್ಷನಲ್ಲೇ ವಾಪಸ್ ಮನೆಗೆ ಕುಂದಾಪುರ ಬಂದೆ ಕುಂದಾಪುರ ಬಂದ ನಂತರ ನಾನು ಇಮಿಡಿಯೇಟ್ ಕೆಲಸ ಮಾಡಿದ್ದು ಕುಂದಾಪುರ ಸ್ಟೇಷನಲ್ಲಿ ಬಂದೇನೆ ಸ್ಟೇಷನಲ್ಲಿ ಬಂದು ನಾನು ನನ್ನ ಮೊಬೈಲ್ ಕಂಪ್ಲೇಂಟ್ ಆಗಿದೆ ಅಂತ ಮೊದಲು ರಿಜಿಸ್ಟರ್ಡ್ ಮಾಡಿದೆ ಕಂಪ್ಲೇಂಟ್ ಕೊಟ್ಟೆ ಯಾಕಂತ ಹೇಳಿದ್ರೆ ಮೊಬೈಲ್ ಸಿಗ್ತದೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ ಬಟ್ ನನ್ನ ಮೊಬೈಲ್ ಬೇರೆಯವ್ರ ಕೈ ಸಿಕ್ಕಿ ಅವರು ನನ್ನ ಹೆಸರು ಹೇಳಿ ಮಿಸ್ಯೂಸ್ ಮಾಡಬಾರ್ದು ಅಂತ ನಾನು ಕುಂದಾಪುರ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೇನೆ ಅವರಿಗೆ ಇವತ್ತು ನಮ್ಮ ಸ್ಟೇಷನ್ ವತಿಯಿಂದ ನಮ್ಗೆ ಕಳೆದೋದ ಮೊಬೈಲು ನಮ್ಗೆ ಅವರು ತಂದುಕೊಟ್ಟಿದ್ದಾರೆ ಖಂಡಿತವಾಗಿಯೂ ಸ್ಟೇಷನ್ನ ಎಲ್ಲ ಸಿಬ್ಬಂದಿಗಳಿಗೆ ನಾವು ಧನ್ಯವಾದವನ್ನು ಹೇಳುತ್ತೇವೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟೆ ಯಾರು ಎಲ್ಲ ಸುಮಾರು ಜನ ಹೇಳಿದ್ರು ನಂಗೆ ಕಂಪ್ಲೇಂಟ್ ಕೊಡೋದು ವೇಸ್ಟ್ ಮೊಬೈಲ್ ಮತ್ತೆ ಸಿಕ್ಕುದಿಲ್ಲ ಅಂದು ಯಾರು ಒಂದು ಇರಲಿ ಕಾಂಬ ಅಂದೇಳಿ ಹೇಳಿ ಕೊಟ್ಟಿದ್ದಿದೆ ಯಾರು ನಾನು ಆಸೆ ಬಿಟ್ಟಿದ್ದಿದೆ ಒಂದು 2-3 ತಿಂಗಳು ಫೋನ್ ಮಾಡಿ ಕೇಳಿದೆ ಸಿಗ್ತಾ ಸಿಗ್ತಾ ಅಂದು ಮತ್ತು ನಾನು ಆಸೆ ಬಿಟ್ಟೆ ಮತ್ತು ಸಿಕ್ಕುದಿಲ್ಲ ಹೆಂಗೆ ಹೇಳಿ ಬೇರೆ ಮೊಬೈಲು ತಗೊಂಡೆ ಅದಾದಮೇಲೆ ಈಗ ಮತ್ತೆ ಕಾಲ್ ಮಾಡಿದ ಮೇಲೆ ಒಂಥರ ಖುಷಿ ಆಯಿತು ಓ ನನ್ನ ಮೊಬೈಲ್ ಸಿಕ್ತ ಎಲ್ಲರ ಹತ್ರ ಹೇಳಿದೆ ನೀವು ಹೇಳಿರಿ ಅಲ್ಲ ವೇಸ್ಟು ಕಂಪ್ಲೇಂಟ್ ಕೊಡುವುದು ಅಂದೇಳಿ ಹೇಳಿ ಈಗ ಸಿಕ್ತು ಕಾಣಿ ಸ್ಟೇಷನರು ಒಳ್ಳೆ ಕೆಲಸ ಮಾಡ್ತಾರೆ ನಾವು ಅವ್ರ ಮೇಲೆ ಫೋರ್ಸ್ ಹಾಕ್ಲಿಲ್ಲ ಹೇಳಿದ್ರು ಅವ್ರು ನಮಗೋಸ್ಕರ ಅವ್ರ ಕೆಲಸ ಮಾಡಿ ಹುಡುಕಿ ಕೊಟ್ಟಿರೋ ಅಂದೇಳಿ